ವಂಡರ್ಫುಲ್ ವರ್ಕ್ಗಳು ಆಗ್ತಿದೆ ಅನ್ನೋ ಒಂದು ಗಮನಕ್ಕೆ ಬಂದಿದ್ದು ನಮ್ಮ ಜಿಲ್ಲೆನಲ್ಲಿ ಈ ರೀತಿ ಒಂದು ವರ್ಚುವಲ್ ಮೀಟಿಂಗ್ ಅನ್ನ ಟ್ರೈನಿಂಗ್ ಅನ್ನ ಹಾಕಿಕೊಂಡು ಆದ್ಮೇಲೆನೆ ಫಸ್ಟ್ ಮೀಟಿಂಗ್ ನಾನು ಅನ್ಕೊಂಡಿದ್ದೆ. ನನಗೆ ಫಸ್ಟ್ ಕಾಲ್ ಮಾಡಿದ್ದು ವಿನಾಯಕ್ ಅವರು. ವಿನಾಯಕ್ ಅವ್ರು ಸರ್, ಫೋನ್ ಹೌದು ಮಾಡಿದಾಗ ವಿನಾಯಕ್ ಸರ್ ಫೋನ್ ಮಾಡಿದ್ರು. ಅವಾಗ ನಾನು ಕೇಳಿದೆ, ಹೌದು. ಏನ್ರಿ ಸರ್ ಇದು ಹೇಗೆ ಎತ್ತ ಅಂತ ಕೇಳಿದೆ. ಮೇಡಮ್ ಹಿಂಗೆ ಅಂತ ಹೇಳಿದ್ರು, ಬಟ್ ಅದ್ರ ಬಗ್ಗೆ ನನಗೆ ಡೀಟೇಲ್ ಗೊತ್ತಿರ್ಲಿಲ್ಲ. ಆಯ್ತು ಜಾಯ್ನ್ ಆಗೋಣ ಅಂತ ಹೇಳಿ ಹೇಳಿದಾಗ ಅವ್ರು ಒಂದು ಒಂದ್ ಮೀಟಿಂಗ್ ಜಾಯ್ನ್ ಆದೆ. ಜಾಯ್ನ್ ಆದಾಗ ವಿನಾಯಕ್ ಅವರ ಒಂದು ಉದ್ದೇಶ ಅಂದ್ರೆ ಅರಬಿಂದೋ ಸಂಸ್ಥೆಯ ಒಂದು ಉದ್ದೇಶವನ್ನ ವಿನಾಯಕ್ ಅವರು ನಮ್ಗೆ ಅಲ್ಲಿ ಸ್ಪಷ್ಟಪಡಿಸಿದ್ರು. ಏನಾದ್ರೆ ಘನ ಉದ್ದೇಶ, ಬೇರೆ ಬೇರೆ ಸ್ಥಳದಲ್ಲಿರುವಂತಹ ಬೆಸ್ಟ್ ಪ್ರಾಕ್ಟೀಸ್ ಅನ್ನ ನಾವು ಪರಿಚಯ ಮಾಡೋದು, ಮತ್ತು ನಿಮ್ಮಲ್ಲಿರುವಂತಹ ಪರ್ಫೆಕ್ಟ್. ಬೆಸ್ಟ್ ಪ್ರಾಕ್ಟೀಸ್ ಅನ್ನ ನಾವು ಇತರರಿಗೆ ಹಂಚಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾವೆ, ಖಂಡಿತವಾಗ್ಲೂ ನೀವು ನಮ್ಗೆ ಸಹಕರಿಸಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯ್ತು. ಅದರ ಅವಶ್ಯಕತೆನೂ ಇದೆ ಸ್ನೇಹಿತರೆ ಸರ್. ಹಂಡ್ರೆಡ್ ಯಾಕಂತ ಪರ್ಸೆಂಟ್ ಹೇಳಿದ್ರೆ, ಎಷ್ಟೋ ಕಡೆ ಶಿಕ್ಷಕರು ಯಾರಿಗೂ ಗೊತ್ತಿಲ್ದಂಗೆ ತೆರೆ ಮನೆಯಲ್ಲಿ ತರಗತಿ ಹಂತದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅಂತ ಸಂದರ್ಭಗಳಲ್ಲಿ ಅವುಗಳನ್ನ ಬೆಳಕಿಗೆ ತರುವಂತಹ ಒಂದು ಒಳ್ಳೆ ಅಗ್ದಿ ಸರಳವಾದಂತಹ ರೀತಿಯಲ್ಲಿ, ಯಾವುದು ಎಕ್ಸ್ಪೆನ್ಸಿವ್ ಇಲ್ಲ, ಯಾವುದೇ ತಾಂತ್ರಿಕ ತೊಂದರೆಗಳಿಲ್ಲ, ಅತಿ ನೇರವಾಗಿ ಶಿಕ್ಷಕರನ್ನ ಮಾತನಾಡಿಸಿ ಅವರ ಅನುಭವವನ್ನ ಶೇರ್ ಮಾಡ್ಕೊಳ್ಳೋದು, ಮತ್ತೆ ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ಉತ್ತಮವಾದಂತಹ ಪ್ರಾಕ್ಟೀಸ್ ಗಳನ್ನ ಅವರ ಅವರ ಕಣ್ಣ ಮುಂದೆ ಇಡುವಂತದ್ದು ವರ್ಕ್ ಐತಲ್ಲ, ತುಂಬಾ ಹ್ಯಾಟ್ಸ್ ಆಫ್ ನಮ್ಮ ಡಿಸ್ಟ್ರಿಕ್ಟ್ ವತಿಯಿಂದ ಅರಬಿಂದೋ ಸಂಸ್ಥೆಗೆ. ನನ್ ನಿಜವಾಗ್ಲೂ ಅನಂತ ಅನಂತ ಧನ್ಯವಾದ. ಮೊನ್ನೆ ಸತ್ಯ. ಒಂದು ಹಂಗೆ ನಮ್ಮ ಶಿಕ್ಷಕರಿಗೆ, ನಮ್ಮ ಅರಬಿಂದೋ ಸಂಸ್ಥೆ ಈ ಒಂದು ತರಬೇತಿನಲ್ಲಿ ಭಾಗವಹಿಸಿದಂತ ಒಂದು ಇಬ್ಬರು 3 ಶಿಕ್ಷಕರನ್ನ ನಾನು ನೇರವಾಗಿ ಫೋನ್ ಕಾಂಟ್ಯಾಕ್ಟ್ ಮೂಲಕ ಮಾಡಿದೆ. ಏನ್ ನಿಮ್ಮ ನಿಮ್ಮ ತರಗತಿ ಹಂತಗಳಿಗೆ ನೀವು ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗಕ್ ಸಾಧ್ಯ ಇದೆ, ಅಥವಾ ಇದರಿಂದ ನಮ್ಗೆ ಔಟ್ಕಮ್ ಏನ್ ಬರ್ತಾ ಇದೆ? ಹಾಗಾದ್ರೆ ಈಗಾಗ್ಲೇನೆ ನಾವು ಅನೇಕ ಪ್ರಯತ್ನಗಳನ್ನ, ಅನೇಕ ಚಟುವಟಿಕೆಗಳನ್ನ ಮಕ್ಕಳ ಮನಮುಟ್ಟುವ ರೀತಿಯಲ್ಲಿ ಹಾಕಿಕೊಳ್ಬೇಕು ಅಂತ ಹೇಳಿ ಹಾಕೊಳ್ತಾ ಇದ್ದೀವಿ. ಆದಾಗ್ಯೂ ಕೂಡ ಇದು ಇನ್ನೊಂದು ಇನೋವೇಟಿವ್ ಆಗಿ ನಮ್ಮನ್ನ ಪರಿಚಯ ಮಾಡ್ತಾ ಇದೆ, ಹೊಸ 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 ವಿಷಯವನ್ನ. ಇದು ನಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ಶಿಕ್ಷಕರನ್ನ ಕೇಳಿದೆ ನಾನು. ಕೇಳಿದಾಗ ಅವ್ರು ಹೇಳಿದ್ರು, ಖಂಡಿತವಾಗ್ಲು ಮೇಡಮ್, ಒಬ್ಬ ಟೀಚರ್ ಹೇಳಿದ್ರು, ಹೆಸರು ಶ್ರೀಮತಿ ಶೈಲಜಾ ಹಳ್ಳಿಕೇರಿ ಅಂತ. ಆ ಮೇಡಮ್ ತರಗತಿನಲ್ಲಿ 55 ಮಕ್ಳಿದ್ದಾರೆ ಸರ್. 55 ಮಕ್ಕಳಲ್ಲಿ ಮೇಡಮ್ ನನಗೆ ಬರೀ 6 ಮಕ್ಕಳನ್ನ ರೀಚ್ ಆಗೋದು ತುಂಬಾ ಕಷ್ಟ ಆಗಿತ್ತು. ತುಂಬಾ ಕಷ್ಟ ಅಂತ ಹೇಳಿದ್ರೆ, ಅವ್ರಿಗೆ ರ ಅಂತ ಹೇಳ್ಕೊಟ್ರೆ ಅವ್ರು ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಉಚ್ಚಾರ ಸ್ಪಷ್ಟ ಇರ್ಲಿಲ್ಲ, ಅವ್ರ ಪ್ರೊನೌನ್ಸಿಯೇಷನ್ ಸ್ಪಷ್ಟ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಅವರು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಈ ರೀತಿ ಇದ್ದಾಗ ನಾನು 6 ಮಕ್ಕಳನ್ನ ಬಿಡಬಾರ್ದು ಅನ್ನುವಂಥದ್ದು ನನ್ನ ನನ್ನ ಹಠ ಆಗಿತ್ತು. ಇಂಥ ಸಂದರ್ಭದೊಳಗ ನನಗ ಈ ಅರವಿಂದ ಸಂಸ್ಥೆಯ ಮೂಲಕ ನಡೆದಂತಹ ತರಬೇತಿಗಳು ಬಹಳಷ್ಟು ಹೆಲ್ಪ್ಫುಲ್ ಆದವು. ಹೆಂಗಂತ ಹೇಳಿದ್ರೆ, ಆಟಗಳ ಮೂಲಕ ನಾನು ಆ ಮಕ್ಕಳನ್ನ, ನಿಮ್ಗೆ ಏನೂ ಕಲಿಸೋದಿಲ್ಲ, ಬರೀ ಆಟ ಆಡ್ಬಹುದು ನಿಮ್ಮ ಮನೆಗೆ, ಆಟ ಆಡ್ಕೊಂಡು ಮನೆಗೆ ಹೋದ್ರೆ ಸಾಕು, ನೀವೇನು ಕಲಿಯೋದ್ ಬೇಡ ಅಂತ ಹೇಳಿ ನಾನು ಈ ರೀತಿ ತೆಗೆದುಕೊಂಡು ಹೋದಾಗ ಆ 6 ಮಕ್ಕಳನ್ನ ನಾನು ಕನಿಷ್ಠ ಅವ್ರನ್ನ ಮಾತಾಡೋ ಲೆವೆಲಿಗೆ ತಗೊಂಬಂದಿದ್ದೀನಿ. ಅಥವಾ ಬೇಸಿಕ್ ಕಾಂಪಿಟೆನ್ಸಿಗಳು ಏನದಾವೋ ಅವುಗಳನ್ನ ರೂಢಿಸೋದಕ್ಕ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ಒಂದು ತರಬೇತಿಗಳು ಅಂತ ಹೇಳಿ ತುಂಬಾ ಧನ್ಯತಾ ಭಾವದಿಂದ ಹೇಳಿದ್ರು ಮೇಡಮ್. ಆಮೇಲೆ ಬಹಳಷ್ಟು ಶಿಕ್ಷಕರು ಇದು ಹೇಳಿದ್ರು, ಪ್ರತಿಯೊಂದು ಪಾಠಗಳನ್ನ ತರಗತಿಗಳನ್ನ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಒಂದು ವಾರದ ಅವಧಿ ನನಗೆ ಗ್ಯಾಪ್ ಸಿಗ್ತಾ ಇದೆ, ಆ ಗ್ಯಾಪ್ ಅಲ್ಲಿ ಏನೆಲ್ಲ ಮಾಡ್ಬೇಕು ಅದೆಲ್ಲ ನಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆಮೇಲೆ ಪರಸ್ಪರ ನಾವು ಮೀಟಿಂಗ್ ಆಫ್ಟರ್ ಮೀಟಿಂಗ್ ಟ್ರೈನಿಂಗ್ ಆದ್ಮೇಲೆ ನಾವು ಪರಸ್ಪರ ಶೇರ್ ಮಾಡ್ಕೊಂಡು ಅದನ್ನ ಹೆಂಗೆ ಇನ್ನೂ ನಾವು ಚೆನ್ನಾಗಿ ತಗೋಬೇಕು ನಮ್ಮ ತರಗತಿಗೆ ಅನ್ನುವಂಥ ವಿಚಾರವನ್ನ ನಾವು ಐಡಿಯಲ್ ಆಗಿ ತಗೋತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ನನಗನ್ನಿಸ್ತು ನಾವು ತುಂಬಾನೇ ಬಿಸಿ ಶೆಡ್ಯೂಲರ್ ಇರೋರು, ಹೌದು ಹೌದು ಮ್ಯಾಮ್. ಇಷ್ಟೆಲ್ಲ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಬಟ್ ಶಿಕ್ಷಕರು ಇವನ್ ನೋಡ್ರಿ, ಒಂದು ಒಂದು ಸಣ್ಣ ಒಂದು ತುದಿಯನ್ನ ಕೊಟ್ರೆ ಪೂರ್ಣ ಪ್ರಮಾಣದಲ್ಲಿ ಅದರ ಸತ್ವವನ್ನ ಹೀರ್ಕೊಂಡು ಮಕ್ಕಳಿಗೆ ಕೊಡೋ ಮೂಲಕ ಅವರು ಕ್ರಿಯಾಶೀಲರಾಗಿದ್ದಾಗಲೇ ಬಹಳ ಖುಷಿ ಅನ್ನಿಸ್ತು. ಇಂಥ ಒಂದು ಸಂಸ್ಥೆಗಳು ನಿಜವಾಗ್ಲು ನಾ ಮೊದ್ಲು ಹೇಳ್ದಂಗೆ ಬಹಳನೇ ಧನ್ಯವಾದಗಳನ್ನ ಹೇಳಬೇಕು ನಿಮ್ಮ ಸಂಸ್ಥೆಗೆ. ಇದು ತುಂಬಾನೇ ಇಷ್ಟಕ್ಕೆ ಬಿಟ್ರೆ ನನಗೂ ಸಮಾಧಾನ ಇರಂಗಿಲ್ಲ. ಇದನ್ನ ಯಾವ್ದೋ ರೀತಿಯಲ್ಲಿ ನಾವು ಕಂಟಿನ್ಯೂಟಿ ಇಟ್ಕೋಬೇಕು ಅನ್ನೋದು ನನ್ನ ಭಾವ. ಆದ್ರೆ ಅದು ರೋಲ್ ಮಾಡೆಲ್ ಅಂತ ಶಾಲೆಯನ್ನ ಮಾಡ್ಕೊಂಡಾಗ ಪ್ರತಿಯೊಂದು ಐಡಿಯಲ್ ಆಗಿರ್ತೈತೆ, ಅದನ್ನ ಕ್ರಮಾನುಗತವಾಗಿ ಪ್ಲಾನ್ ಪ್ರಕಾರ ಯಾವ ರೀತಿ ಅನುಷ್ಠಾನಗೊಳಿಸಬಹುದು ಅನ್ನೋದನ್ನು ಸಹಿತ ಮಾಡ್ಕೋಬೇಕಾಕತಿ. ಅದು ಯಾವ ಅದರ ಒಂದು ಇನ್ಫ್ಯಾಕ್ಟ್ ಅಥವಾ ಅದರ ಪ್ರತಿಫಲ ಅದರ ಒಂದು ಔಟ್ಕಮ್ ಏನ್ ಇರ್ತೈತಿ ಅನ್ನೋದ್ರ ಸ್ಪಷ್ಟತೆ ಇರ್ತೈತಿ. ಇದನ್ನ ಆಧಾರವಾಗಿ ಇಟ್ಕೊಂಡ್ರೆ ನಾವು ಖಂಡಿತವಾಗ್ಲು ನಾವು ಶಿಕ್ಷಣ ಕ್ಷೇತ್ರದೊಳಗೆ ಏನೀಗ ನಾವು ವೇಸ್ಟೇಜು ಸ್ಟ್ಯಾಗ್ನೇಷನ್ ಇವನ್ನೆಲ್ಲ ಏನ್ ಅಂತೀವಲ್ಲ ಅವೆಲ್ಲವನ್ನ ಹೊಡೆದು ಹಾಕ್ಬಹುದು. ಅದರಲ್ಲೂ ವಿಶೇಷವಾಗಿ ರೋಲ್ ಮಾಡೆಲ್ ಶಾಲೆಗಳನ್ನ ನನ್ನ ಒಂದು ವೈಯಕ್ತಿಕವಾದಂತ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಪಾರ್ಟ್ ಒನ್ ಮತ್ತು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಹೇಳ್ಕರ್ತೇವೆ. ಸಾಮಾನ್ಯವಾಗಿ ಪಾರ್ಟ್ ಎ ಅಂತ ಹೇಳಿದ್ರೆ ಅದು ಕಂಟೆಂಟ್ ಬೇಸ್ಡ್ ಆಗಿರ್ತತಿ,
ಪಾರ್ಟ್ ಬಿ ಅಂತ ಹೇಳಿದ್ರೆ ಆಕ್ಟಿವಿಟಿ ಬೇಸ್ಡ್ ಅಂತ ಆಗಿರ್ತೈತಿ. ಬಟ್ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಪಾರ್ಟ್ ಹೇಗೇನ ನಾವು ಒತ್ತನ್ನ ಕೊಡ್ತಾ ಇದ್ದೀವಲ್ಲ ಅಷ್ಟೇ ಒತ್ತನ್ನ ಅಥವಾ ಅನುಕೂಲತೆಗಳನ್ನ ಪಾರ್ಟ್ ಬಿಗೂ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ NEP 2020 ಹೇಳ್ತೈತೆ, ಕೌಶಲ್ಯ ಆಧಾರಿತವಾದಂತಹ ಶಿಕ್ಷಣವನ್ನ ಕೊಡ್ರಿ ಅಂತ ಹೇಳ್ತಾ ಇದೆ. ಈ ಕೌಶಲ್ಯ ಆಧಾರಿತವಾದಂತಹ ಶಿಕ್ಷಣಕ್ಕೆ ನಾವು ಸಪೋರ್ಟ್ ಮಾಡೋದಾದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಒತ್ತು ಕೊಡುವಂತ ಮಗುವಿನಲ್ಲಿ ಇರುವಂತ ಸೂಕ್ತ ಒಂದು ಪ್ರತಿಭೆಯನ್ನು ಹೊರಗೆ ತರೋದಕ್ಕೆ ಹೆಚ್ಚು ಈ ರೋಲ್ ಮಾಡೆಲ್ ಶಾಲೆಗಳು ವೇದಿಕೆಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್.